ಹಳೆ ಮೈಸೂರು ಭಾಗವನ್ನು ಬಿಜೆಪಿ ಟಾರ್ಗೆಟ್ ಮಾಡಿದ್ದು ಈ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇದೇ ಮೂವತ್ತರಂದು ಚನ್ನಪಟ್ಟಣಕ್ಕೆ ಕರೆತಂದು ಪ್ರಚಾರ ಮಾಡುವ ಮೂಲಕ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ ಈಗಾಗಲೇ ವೇದಿಕೆ ಸಿದ್ಧತೆ ಕಾರ್ಯ ನಡೀತಾ ಇದೆ ಈ ಕುರಿತು ಚನ್ನಪಟ್ಟಣ ಬಿಜೆಪಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಕೆಲವೇ ಕೆಲವು ದಿನಗಳು ಬಾಕಿ ಇರುವಂಥದ್ದು ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತೇಳಿ ಮೂರೂ ಪಕ್ಷಗಳು ಕೂಡ ನಾನಾ ಕಸರತ್ತುಗಳನ್ನ ಮಾಡ್ತಾ ಇರುವಂಥದ್ದು ಅದೇ ರೀತಿ ಇದೀಗ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಅಂತ ಅಂತೇಳಿ ಸ್ವತಃ ನರೇಂದ್ರ ಮೋದಿಯವ್ರನ್ನೇ ಕರೆಸಿ ಇಲ್ಲಿ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು ಚನ್ನಪಟ್ಟಣದ ಏನು ಶೆಟ್ಟಳಿ ಬಳಿ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಒಂದು ನರೇಂದ್ರ ಮೋದಿಯವರ ಪ್ರವಾಸಕ್ಕೆ ಕಾರ್ಯಕ್ರಮಕ್ಕೆ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊತಾ ಇರುವಂಥದ್ದು ಇಲ್ಲಿ ಹೆಚ್ಚಿನ ಸ್ಥಾನವನ್ನು ಅಂತ ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಂಡು ಸ್ವತಃ ಸದ್ಯ ನಮ್ಮ ಜೊತೆ ಸಿ ಪಿ ಯೋಗೇಶ್ವರ ಅವರು ಇದ್ದಾರೆ ಅವ್ರನ್ನೇ ಕೂಡ ಸರ್ ಪ್ರಮುಖವಾಗಿ ಜಿಲ್ಲೆಗೆ ಮೊದಲನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕರೆಸ್ತಾ ಇದ್ರಿ ಯಾವ ರೀತಿ ಇದೆ ಸರ್ ಸಿದ್ಧತೆ ಈಗ ಇದು ನಮ್ಮ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕ್ರಮ ಅವರೇ ಎಲ್ಲ ವ್ಯವಸ್ಥೆಗಳನ್ನು ಇದ್ದಾರೆ ನಮಗೆ ಒಂದು ಸಂತೋಷದ ವಿಚಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಇರೋದು ಮೊದಲನೇ ಬಾರಿ ಮತ್ತು ನನ್ನ ಚುನಾವಣಾ ಪ್ರಚಾರಕ್ಕೆ ಇದ್ದು ನಾನು ಅಭ್ಯರ್ಥಿಯಾಗಿರೋದ್ರಿಂದ ಜೊತೆಗೆ ರಾಮನಗರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಎಲ್ಲ ಅಭ್ಯರ್ಥಿಗಳಿಗೆ ಇದರಿಂದ ಸಹಕಾರಿಯಾಗ್ತದೆ ಈ ದೇಶದ ಪ್ರಧಾನ ಮಂತ್ರಿಗಳು ಬಂದು ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹಳೆ ಮೈಸೂರು ಭಾಗದಲ್ಲಿ ನಮಗೆಲ್ಲ ಗೊತ್ತು ಮೊದಲಿಂದ ಅಷ್ಟಾಗಿ ನಮ್ಮ ಪಕ್ಷ ಆಸಕ್ತಿ ವಹಿಸಿರಲಿಲ್ಲ ಇಲ್ಲಿ ಹೆಚ್ಚಿಗೆ ಸೀಟ್ಗಳು ಬರ್ತಾ ಇರಲಿಲ್ಲ ಈ ಸಾರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಉಮೇದುವಾರಿಕೆ ಹಾಕಿದ್ದಾರೆ ಪ್ರ ಪ್ರಬಲವಾದಂಥ ಅಭ್ಯರ್ಥಿಗಳು ಈ ಸಾರಿ ಕಣದಲ್ಲಿದ್ದಾರೆ ಹೆಚ್ಚು ಸೀಟ್ಗಳು ಬರ್ತವೆ ಹಾಗಾಗಿ ನಮಗೂ ಈ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಹೆಚ್ಚಿಗೆ ಖುಷಿ ತಂದಿದೆ ಮುಖ್ಯವಾಗಿ ಹಳೆ ಮೈಸೂರು ಭಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಭದ್ರ ಅಂತಿದ್ರು ಆದರೆ ಮೋದಿಯವರು ಪ್ರವಾಸದಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್ ಈ ಭಾಗಗಳಲ್ಲಿ ಖಂಡಿತ ಪರಿಣಾಮ ಬೀರ್ತದೆ ನಿಮಗೊತ್ತು ಈಗ ಇಲ್ಲಿ ಇರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ಸು ಅದು ದಿನೇ ದಿನೇ ಕ್ಷೀಣಿಸ್ತಾ ಇದೆ ಅದು ಒಬ್ಬ ಏಕ ವ್ಯಕ್ತಿಯ ಪಕ್ಷ ಮತ್ತು ಇಲ್ಲಿ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಅಷ್ಟೊಂದು ವಿಶ್ವಾಸ ಇದೆ ಅಂತ ಅನಿಸೋದಿಲ್ಲ ಪ್ರಮುಖವಾಗಿ ಅವ್ರನ್ನ ಎದುರಿಸ್ತಾ ಇರುವಂಥದ್ದು ಅವ್ರ ವಿರುದ್ಧ ಗೆಲ್ಲಿಕೆ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು ಏಕೆಂದರೆ ಮೋದಿಯವರನ್ನೇ ಕರೆಸ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಗೆಲುವಿನ ವಿಶ್ವಾಸ ಇರುವಂಥದ್ದು ಇಲ್ಲ ನನಗೆ ಸಾರಿ ನೂರಕ್ಕೆ ನೂರು ಭಾಗ ಗೆಲುವಿನ ವಿಶ್ವಾಸ ಇದೆ ಜನ ನಾನು ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡಿರ್ತಕ್ಕಂಥ ನೀರಾವರಿ ಈ ಬೇಸಿಗೆಯಲ್ಲಿ ಜನಗಳಿಗೆ ಅರಿವಾಗಿದೆ ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲೊಂದು ಕುಡಿಯೋ ನೀರಿಗೆ ಬರ ಇಲ್ಲ ರೀ ಇಡೀ ತಾಲೂಕು ಸಮೃದ್ಧಿಯಾಗಿದೆ ಹಾಗಾಗಿ ಹಾಗಾಗಿ ಕುಮಾರಸ್ವಾಮಿಯವರ ವೈಫಲ್ಯ ನಾನು ಮಾಡಿದ ಕೆಲಸವನ್ನು ಜನ ನೆನೆಸ್ಕೊಂಡಿದ್ದಾರೆ ಈ ಸಾರಿ ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಬರೋದ್ರಿಂದ ಅದಕ್ಕೆ ಅದಕ್ಕೆ ಹೆಚ್ಚು ಬೂಸ್ಟ್ ಸಿಗುತ್ತೆ ಹೆಚ್ಚಿಗೆ ಅದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಇದಿಷ್ಟು ಸಿ ಪಿ ಯೋಗೇಶ್ವರ ಅವರ ಮಾತು ಪ್ರಧಾನಮಂತ್ರಿಯವರು ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡೋದರಿಂದ ನಮಗೆ ಹೆಚ್ಚಿನ ಸ್ಥಾನವನ್ನು ಸಿಗುತ್ತೆ ಜೊತೆಗೆ ನಾನು ಕೂಡ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ್ತೀನಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರಂಥದ್ದು ರಾಮನಗರದಿಂದ ಪ್ರವೀಣ ಮ್ಯಾಚ್ ಪವರ್ ಟಿ ವಿ